ನಮಸ್ಕಾರ ಗೆಳೆಯರೇ ಡಿವೇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಈ ಒಂದು ಡೇಟ್ಗಳ ಪ್ರಕಾರ ಆಗಲಿ ಐತಿ ಈ ಒಂದು ನಂಬರ್ಗಳ ಪ್ರಕಾರ ಆಗಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಹಾಗೆ ಇದರ ಬಗ್ಗೆ ನಾನು ಅಂದರೆ ಇದರ ಪ್ರಕಾರ ನಿಮಗೆ ಒಂದು ಕೆಲವೊಂದು ಗೇಮ್ಸ್ನ ನಾನು ಈಗಾಗಲೇ ಮಾಡಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ರಿಂಗ್ಗಳನ್ನ ಕೊಡ್ತಿದ್ದೇನೆ ನಾನು ಮುಂದೆ ತೋರಿಸ್ತೀನಿ ನಿಮಗೆ ಇದರ ಪ್ರಕಾರ ನಿಮ್ಮ ಒಂದು ಪ್ರೀತಿಯ ಬಗ್ಗೆ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಹಾಗೆ ಈ ಒಂದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ಗೇಮ್ನ ನೀವು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಅದಕ್ಕಿಂತ ಮುಂಚೆ ಈ ಒಂದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನೀವು ನಿಮ್ಮ ಒಂದು ರಿಲೇಷನ್ಶಿಪ್ ಸ್ಟೇಟಸ್ ಏನು ಅಂದರೆ ಈ ಒಂದು ನೀವು ಲವ್ ಮಾಡ್ತಿದ್ದೀರಾ ಅಥವಾ ನೀವು ಸಿಂಗಲ್ ಆಗಿದ್ದೀರಾ ಅಥವಾ ಮದುವೆ ಆಗಿದ್ದೀರಾ ಇದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಮೊದಲು ಅದನ್ನು ತಿಳಿಸೋದನ್ನ ಮರಿಬೇಡಿ ಗೆಳೆಯರೆ ಇನ್ನು ಈ ಒಂದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಈ ಒಂದು ಮೂರು ರಿಂಗ್ ಏನಿದೆ ಇವಾಗ ಒನ್ ಟು ತ್ರೀ ಅಂತಿದೆಯಲ್ಲ ಇದರಲ್ಲಿ ಒಂದು ರಿಂಗನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಕ್ಕೆ ನಿಮಗೆ ಐದು ಸೆಕೆಂಡನ್ನು ನಾನು ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಸಿಗುತ್ತೆ ಇದರಲ್ಲಿ ಮೊದಲನೇದಾಗಿ ನೀವು ಮೊದಲನೇ ಒಂದು ಉಂಗುರವನ್ನು ನೀವು ಸೆಲೆಕ್ಟ್ ಮಾಡಿದರೆ ನಿಮ್ಮ ಒಂದು ಸ್ವಭಾವದಲ್ಲಿ ಸ್ವೀಟ್ನೆಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಂದರೆ ನೀವು ಯಾವಾಗಲೂ ಖುಷಿ ಖುಷಿಯಾಗಿ ನಗನಗ್ತಾ ಇರ್ತೀರಾ ಹಾಗೆ ಇನ್ನೊಬ್ರು ಕೂಡ ನಗಿಸ್ತಾ ಇರ್ತೀರ ಅಂತಲೇ ಹೇಳ್ಬೋದು ಹಾಗೆ ವಿಶೇಷವಾಗಿ ನೀವು ನೀವು ಕೂಡ ಯಾವಾಗಲೂ ಖುಷಿಯಾಗಿರೋದಲ್ಲದೆ ನೀವು ಇನ್ನೊಬ್ಬರನ್ನ ಕೂಡ ನೀವು ಬೋರ್ ಆಗೋಕೆ ಯಾವಾಗಲೂ ಬಿಡೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇವರ ಜೀವನದಲ್ಲಿ ಇವರು ಯಾರನ್ನೇ ಪ್ರೀತಿ ಮಾಡಿದರೂ ಕೂಡ ಅವರನ್ನು ಇವರು ಅಷ್ಟೇ ಪ್ರೀತಿಯನ್ನು ಮಾಡ್ತಾರೆ ಅಂದರೆ ತುಂಬ ಪ್ರೀತಿಯನ್ನು ಮಾಡ್ತಾರೆ ಹಾಗೆ ಅವರ ಎಲ್ಲ ಕೆಲಸದಲ್ಲೂ ಕೂಡ ಇವರು ಸಹಾಯವನ್ನು ಅವ್ರಿಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ನೀವು ಪ್ರೀತಿಯಲ್ಲಿ ತುಂಬ ಒಂದು ಎಮೋಷ್ನಲ್ ಆಗಿರ್ತೀರಿ ಅಂದರೆ ಯಾವುದಾರು ಒಂದು ಚಿಕ್ಕ ವಿಷಯ ಬಂದರೂ ಕೂಡ ನೀವು ತುಂಬ ಎಮೋಷನಲ್ ಆಗಿ ತೊಗೊಳ್ತೀರ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಒಂದು ಪಾರ್ಟ್ನರ್ ಕೂಡ ಯಾವಾಗಲೂ ಕೂಡ ನಿಮ್ಮೊಂದಿಗೆ ನಿಯತ್ತಾಗಿರ್ತಾರೆ ಮೋಸ ಎಲ್ಲ ಮಾಡುವಂಥ ಒಂದು ಘಟನೆಗಳು ನಡೆಯೋದಿಲ್ಲ ಅಂತಲೇ ಹೇಳ್ಬೋದು ಒಂದು ಜೀವನದಲ್ಲಿ ಇನ್ನು ಎರಡನೇದಾಗಿ ನೀವು ನಂಬರ್ ಎರಡಲ್ಲಿ ಇರುವಂಥ ಒಂದು ರಿಂಗನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ತುಂಬನೇ ಒಂದು ಲವ್ವಿಂಗ್ ಹಾಗೂ ಫ್ರೆಂಡ್ಲಿ ನೇಚರ್ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು ಇವರು ಯಾರ್ದಾದ್ರು ಒಂದು ಸತಿ ಇವರು ಆ ರಿಲೇಷನ್ಶಿಪ್ಪಲ್ಲಿ ಬಂದರು ಅಂದರೆ ಆ ಒಂದು ರಿಲೇಷನ್ಶಿಪ್ನ ಇವರು ತುಂಬಾ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ ಜೀವನ ಪೂರ್ತಿ ಅಂತಲೇ ಹೇಳ್ಬೋದು ಇವರು ಕೂಡ ತಮ್ಮ ಒಂದು ರಿಲೇಷನ್ಶಿಪ್ ಆಗಲಿ ಅಥವಾ ಒಂದು ತಮ್ಮ ಒಂದು ಪ್ರೀತಿಯಾಗಲಿ ತುಂಬಾ ಇದರಲ್ಲಿ ಎಮೋಷನಲ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಇವರ ಒಂದು ವಿಶೇಷತೆ ಏನಪ್ಪ ಅಂದರೆ ಇವರು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಖುಷಿಯನ್ನು ಹುಡುಕಕ್ಕೆ ಹೋಗ್ತಾರೆ ಅಂದರೆ ತುಂಬನೇ ಒಂದು ಇವರಿಗೆ ಐಷಾರಾಮಿ ಜೀವನವೇ ಬೇಕು ಅಂತ ಏನಿರಲ್ಲ ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಇವರು ಅಡ್ಜಸ್ಟ್ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ಇನ್ನು ಇವರು ಅಷ್ಟು ಈಸಿಯಾಗಿ ಇವರು ಪ್ರೀತಿಯಲ್ಲಿ ಬೀಳೋದಿಲ್ಲ ಏನಾದರೂ ಬಿತ್ತರು ಅಂದರೆ ಆ ಒಂದು ಪ್ರೀತಿಯನ್ನು ಜೀವನ ಪೂರ್ತಿ ನಿಭಾಯಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ನೀವು ನಂಬರ್ ತ್ರೀಯಲ್ಲಿರುವಂಥ ಒಂದು ರಿಂಗನ್ನು ನೀವು ಸೆಲೆಕ್ಟ್ ಮಾಡಿದರೆ ಮೊದಲನೇದಾಗಿ ಇವರ ಒಂದು ಸ್ವಭಾವದ ಒಂದು ವಿಷಯಕ್ಕೆ ಬಂದರೆ ಇವರು ತುಂಬನೇ ಒಂದು ಓಪನ್ ಮೈಂಡೆಡ್ ಆಗಿರ್ತಾರೆ ಅಂದರೆ ಇವರು ಆ ಎಲ್ಲರ ಜೊತೆನೂ ಬೆರೆಯೋದ್ರಲ್ಲಿ ತುಂಬಾ ಒಂದು ಮುಂದೆ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಇವರು ಪ್ರೀತಿಯಲ್ಲಿ ಇವರು ಕೂಡ ಬೀಳೋದು ತುಂಬನೇ ಒಂದು ಕಷ್ಟ ಆದರೆ ಸತಿ ಇವರು ಪ್ರೀತಿಯಲ್ಲಿ ಬಿದ್ದರು ಅಂದರೆ ಅದನ್ನು ತುಂಬ ಒಂದು ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇವರು ಪ್ರೀತಿಗೆ ತುಂಬಾ ಒಂದು ಬೆಲೆ ಹೆಚ್ಚಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಒಂದು ಕೇರ್ ಕೂಡ ಇವರು ತುಂಬಾ ಜಾಸ್ತಿನೇ ಮಾಡ್ತಾರೆ ಪ್ರೀತಿಯಲ್ಲಿ ಅಂತಲೇ ಹೇಳ್ಬೋದು ಹಾಗೆ ಇವರು ಯಾರ ಒಂದು ಮನಸ್ಸನ್ನು ಬೇಕಾದ್ರೂ ತಮ್ಮ ಒಂದು ಸ್ಮೈಲಿಂದಾಗಲಿ ತಮ್ಮ ಒಂದು ಸ್ವಭಾವದಿಂದಾಗಲಿ ಗೆದ್ದು ಬಿಡ್ತಾರೆ ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಈ ಒಂದು ಮೂರು ರಿಂಗ್ಗಳಲ್ಲಿ ನೀವು ಯಾವ ನಂಬರ್ನ ಒಂದು ರಿಂಗನ್ನು ಸೆಲೆಕ್ಟ್ ಮಾಡಿರಿ ಅಂತ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳ್ಸ ನೀವು ಮರಿಬೇಡಿ ಧನ್ಯವಾದಗಳು